ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನ ಒಗ್ಗರಣೆ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಹಲಸಿನ ಹಣ್ಣುಂಟು, ಅದನ್ನು ತುಂಡು ಮಾಡಿ ಸೊಳ್ಳೆ ತೆಗೆಯುವ. ಈಗ ಹಲಸಿನ ಹಣ್ಣು ಮುಗಿತಾ ಬಂತು, ಈಗ ಲಾಸ್ಟ್ ಇದು ಒಂದು ನಮಗೆ ಸಿಕ್ಕಿದೆ ಹಲಸಿನ ಹಣ್ಣು. ಈಗ ಆಟಿ ತಿಂಗಳಲ್ವ, ಜೋರು ಮಳೆ ಬರ್ತಾ ಉಂಟು. ಹಾಗೆ ಕೂತ್ಕೊಂಡಿರುವಾಗ ಒಂದು ಹಲಸಿನ ಹಣ್ಣು ಒಗ್ಗರಣೆ ಮಾಡಿ ತಿನ್ನುವ ಅಂತ ಆಯಿತು. ಹಾಗೆ ಒಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಈಗ ಹಲಸಿನ ಸೊಳ್ಳೆ ಎಲ್ಲ ತೆಗಿತಾ ಇದ್ದೇನೆ. ನೋಡಿ, ತೆಗ್ದಾಯಿತು ಸೊಳ್ಳೆ. ಇನ್ನಿದನ್ನು ಹಲಸಿನ ಬೀಜ ಎಲ್ಲ ಬೇರೆ ಮಾಡಿ ಸಣ್ಣ ಸಣ್ಣಗೆ ತುಂಡು ಮಾಡುವ. ಆಟಿ ತಿಂಗಳಲ್ಲಿ ಮಾಡುವ ಖಾದ್ಯಗಳ ಒಂದು 17 ವಿಡಿಯೋ ಹಾಕಿದ್ದೇನೆ, ಅದನ್ನು ಸಹ ಒಮ್ಮೆ ನೋಡಿ. ಈ ಹಲಸಿನ ಹಣ್ಣನ್ನು ಹಸಿಯಾಗಿ ತಿನ್ನೋದಕ್ಕಿಂತ ಹೀಗೆ ಒಗ್ಗರಣೆ ಹಾಕಿ ತಿಂದರೆ, ಒಗ್ಗರಣೆ ಹಾಕಲಿಕ್ಕೂ ಸುಲಭ ಮತ್ತು ಬೇಗ ಜೀರ್ಣ ಸಹ ಆಗ್ತದೆ. ಏನು ಗ್ಯಾಸ್ಟ್ರಿಕ್ರಮ್ ಪ್ರಾಬ್ಲಮ್ ಎಲ್ಲ ಏನಿರುವುದಿಲ್ಲ ಇದರಲ್ಲಿ. ಹಲಸಿನ ಹಣ್ಣನ್ನು ಸಣ್ಣಗೆ ತುಂಡು ಮಾಡಿ ಆಯಿತು. ಈಗ ಇನ್ನೂ ಒಗ್ಗರಣೆ ಹಾಕುವ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗುವಾಗ ಸ್ವಲ್ಪ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ, ಮತ್ತೊಂದು 2 ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸಾಸಿವೆ ಬಟಬಟ ಆಗುವಾಗ ಸ್ವಲ್ಪ ಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಒಗ್ಗರಣೆ ಮಾಡಿ ಆಯಿತು. ಈಗ ತುಂಡು ಮಾಡಿಟ್ಟ ಸೊಳ್ಳೆಯನ್ನು ಹಾಕ್ತಾ ಇದ್ದೇನೆ. ಬೇಕಾದರೆ ಬೇಯುವಾಗ ಒಂದು ಅರ್ಧ ಸ್ಪೂನಿನಷ್ಟು ಒಳ್ಳೆ ಮೆಣಸಿನ ಹುಡಿ ಸಹ ಹಾಕ್ಬೋದು, ನಾನು ಹಾಕಲಿಲ್ಲ. ಇನ್ನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ಸೊಳ್ಳೆ ಅಷ್ಟೊಂದು ಸಿಹಿ ಇಲ್ಲ, ಸಿಹಿ ಇದ್ದರೆ ಬೆಲ್ಲ ಹಾಕಬೇಕು ಅಂತಿಲ್ಲ, ಉಪ್ಪು ಹಾಕಿದರೆ ಸಾಕಾಗ್ತದೆ. ಮತ್ತು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಬೇಯಲಿಕ್ಕಿಡುವ. ಅಂದರೆ ಸೊಳ್ಳೆಯಲ್ಲಿ, ಕೆಲವು ಸೊಳ್ಳೆಯಲ್ಲಿ ನೀರು ಜಾಸ್ತಿ ಇರ್ತದೆ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಈಗ ಸೊಳ್ಳೆ ಬೆಂದುಕೊಂಡು ಬಂತು. ಈಗ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಉಂಟು, ಅದನ್ನು ಹಾಕ್ತಾ ಇದ್ದೇನೆ. ಈಗ ಸರಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಸರಿಯಾಗಿ ಬೇಯಲಿ. ಈಗ ಹಲಸಿನ ಹಣ್ಣು ಸರಿ ಬೆಂದಿದೆ. ಇನ್ನು ಎಲ್ಲರೂ ಸೇರಿ ತಿನ್ನುವ. ಆಟಿ ಕೂಟ ಮಾಡುವಾಗ ಈ ಥರದ ಹಲಸಿನ ಹಣ್ಣಿನ ಒಗ್ಗರಣೆ ತಂದರೆ ತುಂಬ ಒಳ್ಳೆಯದು, ಎಲ್ಲರಿಗೂ ತಿನ್ಬೋದು. ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.